ಧನಾತ್ಮಕವಾದ ಅಂಶವನ್ನು ಮೊದಲು ಹೇಳಬೇಕು ಅಂತಂದರೆ, ಇದಕ್ಕಿಂತ ಮೊದಲು ಇದ್ದ ಸರ್ಕಾರಕ್ಕಿಂತ ಭಿನ್ನವಾಗಿ ಈ ಸರ್ಕಾರ ಕಡೆಯ ಪಕ್ಷ ಒಂಥರ ಒಂದು ಮಾನಸಿಕ ಮಟ್ಟದಲ್ಲಿ ಆದರೂ ಒಂದು ಭ್ರಷ್ಟಾಚಾರವನ್ನು ಕಡಿಮೆ ಮಾಡಬೇಕು ಅನ್ನುವ ಒಂದು ಎಚ್ಚರವನ್ನು ಇಟ್ಕೊಂಡಂಗೆ ಕಾಣಿಸ್ತದೆ. ಒಬ್ಬರು ಇಬ್ಬರು ಬಿಟ್ಟರೆ ಈ ಮಂತ್ರಿಮಂಡಲದಲ್ಲೂ ಕೂಡ ವಿಶೇಷವಾಗಿ ಸಚಿವರ ಬಗ್ಗೆ ಬಹಳ ದೊಡ್ಡ ಭ್ರಷ್ಟಾಚಾರದ ಆರೋಪಗಳು ಇಲ್ಲದೆ ಇರೋದು. ಒಟ್ಟು ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಕಡಿಮೆ ಆಗಿದೆ ಅಂತಾಗಲಿ ಅಥವಾ ಸರ್ಕಾರದಲ್ಲಿ ಭ್ರಷ್ಟಾಚಾರ ಕಡಿಮೆ ಆಗಿದೆ ಅಂತಾಗಲಿ ನಾನು ಹೇಳೋದಿಲ್ಲ. ಆದರೆ ಕಡೆಯ ಪಕ್ಷ ಭ್ರಷ್ಟಾಚಾರ ಕಡಿಮೆ ಆಗಬೇಕು ಅನ್ನುವ ಒಂದು ಮಾನಸಿಕ ಆಶಯವಾದರೂ ಈ ಸರ್ಕಾರಕ್ಕೆ ಇದೆ ಅನ್ನೋದು ಬಹಳ ಧನಾತ್ಮಕವಾದ ಅಂಶ. ಅದು ಇವತ್ತಿನ ಕಾಲದಲ್ಲಿ ಬಹಳ ಮುಖ್ಯವಾದದ್ದು ಅಂತ ನನಗೆ ಅನ್ನಿಸ್ತದೆ. ಋಣಾತ್ಮಕ ಅಂಶಗಳು ಅನೇಕ ಇದ್ದಾವೆ, ಆದರೆ ಅದರಲ್ಲಿ ಬಹಳ ಮುಖ್ಯವಾಗಿ ನನಗೆ ಅನ್ನಿಸ್ತಾ ಇರೋದು ಒಂದು ಏನಂದರೆ, ಈ ಸರ್ಕಾರ ಮತ್ತು ಇನ್ನೂ ಅನೇಕ ಇವತ್ತಿನ ಕಾಲದ ಸರ್ಕಾರಗಳು ಏನು ಮಾಡ್ತಾ ಇದೆ ಅಂತಂದರೆ, ಒಂದು ಜನರ ಒಂದು ಆಕರ್ಷಣೆ ಮಾಡುವಂಥ, ಜನರ ಒಲವನ್ನು ಎಳೆಯೋದಕ್ಕೆ ಬೇಕಾಗುವಂತಹ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದೆಯೇ ಹೊರತು ನಿಜವಾಗಿ ಜನಕ್ಕೆ ಉಪಯೋಗ ಆಗುವಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ ಅಂತ ನನಗೆ ಅನಿಸೋದಿಲ್ಲ. ಅನೇಕ ಈ ಸಬ್ಸಿಡಿ ಕಾರ್ಯಕ್ರಮಗಳು ಇರ್ಬೋದು, ಈ ಥರದ ಭಾಗ್ಯ ಭಾಗ್ಯ ಅನ್ನೋ ಹೆಸರಿನ ಕಾರ್ಯಕ್ರಮಕ್ಕೆ ಇರ್ಬೋದು, ಒಂಥರ ಇವು ಒಂದು ಈ ಘೋಷಣೆಯ ಲೆವೆಲ್ನಲ್ಲಿ, ಒಂಥರ ನಿಲುವಿನ ಲೆವೆಲ್ನಲ್ಲಿ ನಾವು ಜನಪರವಾಗಿದ್ದಾವೆ ಅಂತ ತೋರಿಸ್ಕೊಡುವ ಕಾರ್ಯಕ್ರಮಗಳು ಆಗಿದ್ದಾವೆ. ಆದರೆ ನಿಜವಾಗಿ ಜನಕ್ಕೆ ಉಪಯೋಗ ಆಗುವ ಕಾರ್ಯಕ್ರಮಗಳು ಯಾವ ಥರದ್ದು ಅಂತಂದರೆ, ಈ ಸರ್ಕಾರದ ಕಾರ್ಯಕ್ಷಮತೆಯನ್ನೇ ತಳಮಟ್ಟದಲ್ಲಿ ಹೆಚ್ಚು ಮಾಡುವಂತಹ, ನಮ್ಮ ತಾಲೂಕು ಆಫೀಸಿನಿಂದ ಹಿಡಿದು ವಿಧಾನಸೌಧದ ತನಕ ಎಲ್ಲ ಕಚೇರಿಗಳು ಬಹಳ ಕಾರ್ಯಕ್ಷಮತೆಯಿಂದ ಕೆಲಸ ಮಾಡುವಂತಹ, ಅದು ಮತ್ತು ಜನರಿಗೆ ಒಂದು ಸ್ಪಂದನೆ ಮಾಡುವಂತಹ ಒಂದು ದೊಡ್ಡ ಬದಲಾವಣೆಯನ್ನು ಇವತ್ತು ಸರ್ಕಾರಗಳು ಮಾಡದೆ ಹೋದರೆ, ಅಂಥ ಸರ್ಕಾರಗಳು ಬಹಳ ದೊಡ್ಡ ಮೂಲಭೂತ ಬದಲಾವಣೆಯನ್ನು ಮಾಡಿದ್ದಾವೆ ಅಂತ ನನಗೆ ಅನಿಸೋದಿಲ್ಲ. ಆ ದೃಷ್ಟಿಯಿಂದ ಆ ಥರದ ಒಂದು ಬಹಳ ಪ್ರಾಥಮಿಕವಾದ ಬದಲಾವಣೆಗೆ ಈ ಸರ್ಕಾರ ಮಾಡೋದಿರಲಿ, ಮಾಡುವ ಸಂಕಲ್ಪವನ್ನು ತೋರಿಸಲಿಲ್ಲ ಅನ್ನೋದು ನನಗೆ ಈ ಸರ್ಕಾರದ ಬಗ್ಗೆ ಇರುವ ಬಹಳ ಮುಖ್ಯವಾದ ತಕರ. ಇನ್ನೂ ಅಭಿವೃದ್ಧಿ ಆಗಿದೆಯೋ ಇಲ್ಲವೋ ಅನ್ನೋದು ಬಹಳ ಕ್ಲಿಷ್ಟವಾದ ಪ್ರಶ್ನೆ. ಯಾಕೆಂದರೆ ನಾವು ಯಾವುದನ್ನು ಅಭಿವೃದ್ಧಿ ಅಂತ ಭಾವಿಸ್ತೇವೆ ಅನ್ನೋದ್ರ ಆಧಾರದ ಮೇಲೆ ಅಭಿವೃದ್ಧಿ ಆಗಿದೆಯೋ ಇಲ್ಲವೋ ಅಂತ ಹೇಳಬೇಕು. ಮೇಲ್ನೋಟಕ್ಕೆ ಕೆಲವು ರೀತಿಯ ಅಭಿವೃದ್ಧಿಗಳು ಆದಂಗೆ ಕಾಣಿಸ್ತವೆ, ರಸ್ತೆಗಳು ಆಗಿರ್ತವೆ ಅಥವಾ ಇನ್ನೊಂದೇನೋ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಆದರೆ ನನ್ನ ಪ್ರಕಾರ ಅಂಥವನ್ನು ನಾವು ಬಹಳ ಒಂದು ಅಭಿವೃದ್ಧಿ ಅಂತ ನಾನು ಅದನ್ನು ಯೋಚನೆ ಮಾಡೋದೇ ಇಲ್ಲ. ನಿಜವಾದ ಅಭಿವೃದ್ಧಿ ಕರ್ನಾಟಕದ ಒಂಥರ ಒಂದು ಹೊಸ ರೀತಿಯ ಯೋಚನೆಗಳನ್ನು, ಹೊಸ ರೀತಿಯಲ್ಲಿ ಕೆಲಸ ಮಾಡುವ ವಿಧಾನಗಳನ್ನು, ಒಂದು ಹೊಸ ಆಡಳಿತ ಕ್ರಮವನ್ನು ಸಾಧಿಸುವ ಅಭಿವೃದ್ಧಿ ಅನ್ನೋದು ಕರ್ನಾಟಕದಲ್ಲಿ. ಆದರೆ ಅದನ್ನು ನಿಜವಾಗಿ ಅಭಿವೃದ್ಧಿ ಅಂತ ಕರಿಬೇಕು. ಆ ರೀತಿಯ ಅಭಿವೃದ್ಧಿ ಆಗಿದ್ದು ನನಗಂತೂ ಕಣ್ಣಿಗೆ ಕಾಣಿಸ್ತದೆ.